ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶಕುಂತಲಾಗೌಡ. ಜ್ಞಾನಪೀಠ ಪುರಸ್ಕೃತ ಡಾಕ್ಟರ್ ಗಿರೀಶ್ ಕರ್ನಾಡ್ ವಿಧಿವಶ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಟ್ವಿಟರ್ ಮೂಲಕ ಅಂತಿಮ ನಮನ ಸಲ್ಲಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ನರೇಂದ್ರ ಮೋದಿ, ಎಲ್ಲಾ ಭಾಷೆಗಳಲ್ಲೂ ಅಭಿನಯಿಸಿದ ಡಾಕ್ಟರ್ ಗಿರೀಶ್ ಕಾರ್ನಾಡ್ ನೆನಪಾಗುವುದು ಅವರ ಬಹುಮುಖ ಪ್ರತಿಭೆಯಿಂದಾಗಿ. ಇನ್ನು ಮುಂದೆ ಅವರ ಕೃತಿಗಳು, ಜೀವಿತಾವಧಿಯಲ್ಲಿ ಅವರು ಮಾಡಿದ ಸಾಧನೆಗಳು ಮುಂಬರುವ ದಿನಗಳಲ್ಲಿ ಹೆಚ್ಚು ಹೆಚ್ಚು ಜನಪ್ರಿಯವಾಗುತ್ತವೆ. ಕಾರ್ನಾಡ್ರ ಅಗಲಿಕೆ ಮರಣ ದುಃಖ ತಂದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನರೇಂದ್ರ ಮೋದಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಗಿರೀಶ್ ಕರ್ನಾಡ್ ಅವರು ಸೋಮವಾರ ವಿಧಿವಶರಾದ ಹಿನ್ನೆಲೆ ಗೌರವಾರ್ಥ ಒಂದು ದಿನ ಸರ್ಕಾರಿ ರಜೆಯನ್ನು ಸಿಎಂ ಎಚ್ಡಿ ಕುಮಾರಸ್ವಾಮಿ ಘೋಷಣೆ ಮಾಡಿದರು. ಮುಂದಿನ 3 ದಿನಗಳವರೆಗೆ ಶೋಕಾಚರಣೆಯನ್ನ ಘೋಷಿಸಲಾಗಿದ್ದು ಸಭೆ ಸಮಾರಂಭಗಳನ್ನು ಮುಂದೂಡುವಂತೆ ಸೂಚಿಸಲಾಗಿದೆ. ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳಿಗೆ ಇಂದು ಒಂದು ದಿನ ರಜೆ ಇರಲಿದೆ ಹಾಗೂ 3 ದಿನಗಳ ಕಾಲ ರಾಜ್ಯಾದ್ಯಂತ ಶೋಕಾಚರಣೆ ಘೋಷಿಸಲಾಗುವುದು ಹಾಗೂ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೃತರ ಅಂತ್ಯಕ್ರಿಯೆ ನೆರವೇರಿಸಲಾಗುವುದು ಎಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಈ ಹಿಂದೆ ನಿಧನರಾದ ಇತರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳ ಗೌರವಾರ್ಥ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ಕಾರ್ನಾಡ್ ಅವರ ಗೌರವಾರ್ಥವಾಗಿ ಕೈಗೊಳ್ಳಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ನರೇಂದ್ರ ಮೋದಿ ಹಲವಾರು ಯೋಗಾಸನಗಳ ಬಗ್ಗೆ ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಇದೀಗ 6ನೇ ವಿಡಿಯೋವನ್ನು ತಮ್ಮ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದು ಉಷ್ಟ್ರಾಸನದ ಬಗ್ಗೆ ಮಾಹಿತಿ ನೀಡಿರುವ ವಿಡಿಯೋ ಇದಾಗಿದೆ. ಉಷ್ಟ್ರಾಸನವನ್ನ ಪ್ರತಿದಿನ ಮಾಡುವುದರಿಂದ ಬೆನ್ನಿಗೆ ಹಾಗೂ ಭುಜಗಳಿಗೆ ಸಹಾಯವಾಗುತ್ತೆ ಎಂದು ನರೇಂದ್ರ ಮೋದಿ ತಮ್ಮ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ. ಈ ವಿಡಿಯೋ ಅನಿಮೇಷನ್ ಆಧಾರಿತವಾಗಿದ್ದು ಯೋಗ ಭಂಗಿಗಳ ಬಗ್ಗೆ ಮಾಹಿತಿ ನೀಡಿದ ವಿಡಿಯೋ ಇದಾಗಿದೆ. ಬೆಳಗ್ಗೆ 8:46 ಉಷ್ಟ್ರಾಸನದ ವಿಡಿಯೋವನ್ನು ಟ್ವೀಟ್ ಮಾಡಿದ್ದು ಸದ್ಯ ವಿಡಿಯೋವನ್ನು 20,000 ಮಂದಿ ನೋಡಿದ್ದಾರೆ. 6,000 ಮಂದಿ ಲೈಕ್ ಮಾಡಿದ್ದು 1,200 ಬಾರಿ ಈ ವಿಡಿಯೋ ರೀಟ್ವೀಟ್ ಆಗಿದೆ. ಕಳೆದ ಬಾರಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಯೋಗ ದಿನದ ಅಂಗವಾಗಿ ಯೋಗಾಸನಕ್ಕೆ ಸಂಬಂಧಿಸಿದ ಹಲವಾರು ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ರು. ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ಖಾದಿ ಮತ್ತು ಗ್ರಾಮೋದ್ಯೋಗ ಇಲಾಖೆಯ ಕಟ್ಟಡದ ತಗಡಿನ ಮೇಲ್ಛಾವಣಿ ಹಾರಿ 15 ದಿನಗಳು ಕಳೆದರೂ ಇನ್ನೂ ರಿಪೇರಿ ಭಾಗ್ಯ ಕಂಡಿಲ್ಲ. ಸುಮಾರು 80 ಜನ ನೇಕಾರರು ಇಂದು ಕೆಲಸವಿಲ್ಲದೆ ನಿರುದ್ಯೋಗಿಗಳಾಗಿ ಆತಂಕ ಪಡುತ್ತಿದ್ದಾರೆ. ದಿನಾಂಕ 22 ಮೇ 2019 ಬಂದ ಭಾರಿ ಪ್ರಮಾಣದ ಗುಡುಗು ಸಿಡಿಲು ಗಾಳಿ ಸಹಿತ ಮಳೆಗೆ ಕಟ್ಟಡದ ತಗಡಿನ ಮೇಲ್ಛಾವಣಿ ಹಾರಿ ಮಗ್ಗಗಳು, ನೂಲು, ಚರಕ, ದಿಂಡು, ಕಚ್ಚಾ ವಸ್ತುಗಳು ಸೇರಿದಂತೆ ಲಕ್ಷಾಂತರ ರೂಪಾಯಿಗಳ ನಷ್ಟವಾಗಿ ನೇಕಾರಿಕೆಯನ್ನೇ ಅವಲಂಬಿಸಿರುವ ಕುಟುಂಬಗಳು ಬೀದಿ ಪಾಲಾಗಿವೆ. ನೆಪ ಮಾತ್ರಕ್ಕೆ ಎನ್ನುವಂತೆ ಅಧಿಕಾರಿಗಳು ಮತ್ತು ಶಾಸಕರು ಭೇಟಿ ನೀಡಿದ್ದಾರೆಯೇ ಹೊರತು ಯಾವುದೇ ರಿಪೇರಿ ಕೆಲಸವಾಗಿಲ್ಲ ಎಂದು ಅಸಮಾಧಾನ ಹೊರಹಾಕುತ್ತಿದ್ದಾರೆ. ನೇಕಾರಿಕೆಯನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿರುವ ಕಾರ್ಮಿಕರು ಇಂದು ಕೈಯಲ್ಲಿ ಕೆಲಸವಿಲ್ಲದೆ ನಿರುದ್ಯೋಗಿಗಳಾಗಿದ್ದಾರೆ. ಸುಮಾರು 40 ವರ್ಷಗಳ ಇತಿಹಾಸ ಹೊಂದಿರುವ ಸಾವಳ್ಗಿ ಗ್ರಾಮದ ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರದಲ್ಲಿ ಪ್ರತಿನಿತ್ಯ 1,000 ಟಾವೆಲ್ ಹಾಗೂ ಬಟ್ಟೆ ಇಲ್ಲಿ ತಯಾರಾಗುತ್ತವೆ ಮತ್ತು ಮಾರಾಟ ಆಗುತ್ತವೆ. ಇಲಾಖೆಗೂ ಲಾಭ ಮಾಡಿಕೊಡುವ ಕಾರ್ಮಿಕರ ಕಷ್ಟ ಹೇಳುತ್ತಿರದಾಗಿದೆ. ನೂಲು ತಯಾರಿಸುವ ನೇಕಾರರಿಗೆ 1 ಲಡಿ ತಯಾರಿಸಿದರೆ 7 ರೂಪಾಯಿಗಳನ್ನ ಖಾದಿ ಇಲಾಖೆ ನೀಡಿದರೆ ರಾಜ್ಯ ಸರ್ಕಾರದಿಂದ 3 ರೂಪಾಯಿಗಳ ಸಹಾಯಧನ ನೀಡುತ್ತಿದ್ದರು. ಆದರೆ ಕಳೆದ 2 ವರ್ಷಗಳಿಂದ ಸರ್ಕಾರದಿಂದ ನೀಡಲಾಗುತ್ತಿದ್ದ ಸಹಾಯಧನ ನಿಲ್ಲಿಸಲಾಗಿದೆ ಮತ್ತು ಕಳೆದ 2 ವರ್ಷಗಳಿಂದ ಸರಿಯಾದ ಅನುದಾನವೂ ಬಿಡುಗಡೆಯಾಗಿಲ್ಲ. ಹೀಗಾಗಿ ಕಾರ್ಮಿಕರ ಜೀವನ ನಿರ್ವಹಣೆಗೆ ತೊಂದರೆಯಾಗಿದೆ. ಕಾರ್ಮಿಕರು ಹೇಳುವ ಪ್ರಕಾರ, ನಾವೇ ನೈದ ಖಾದಿ ಬಟ್ಟೆಗಳನ್ನು ತೊಟ್ಟು ಆಡಳಿತ ನಡೆಸುವ ರಾಜಕಾರಣಿಗಳು ತಮ್ಮ ಬಟ್ಟೆ ನೇಯ್ದ ನೇಕಾರರ ಕಷ್ಟವೇಕೆ ಅರಿವಾಗ್ತಿಲ್ಲ. ರಾಜಕಾರಣಿಗಳು ಖಾದಿಯಲ್ಲಿ ಮಿಂಚಿ ಮೆರೆಯುತ್ತಿದ್ದರೆ ಅವರಿಗೆ ಬಟ್ಟೆ ನೇಯ್ದ ನಮ್ಮಂತ ಕಾರ್ಮಿಕರು ಇಂದು ಬೀದಿಪಾಲಾಗಿದ್ದರೂ ಕೂಡ ನಮ್ಮತ್ತ ಅವರು ತಿರುಗಿಯೂ ನೋಡುತ್ತಿಲ್ಲ ಎಂದು ತಮ್ಮ ಅಸಮಾಧಾನ ತೋಡಿಕೊಳ್ಳುತ್ತಿದ್ದಾರೆ. ಕಳೆದ ತಿಂಗಳು 22 ಮೇ 2019 ಭಾರೀ ಪ್ರಮಾಣದ ಗಾಳಿ ಮತ್ತು ಮಳೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ನೇಕಾರಿಕೆಯ ಕೇಂದ್ರ ಕೃಷಿ ಖಾದಿ ಮತ್ತು ಗ್ರಾಮೋದ್ಯೋಗ ಇಲಾಖೆಯ ನೇಕಾರಿಕೆಯ ಕೇಂದ್ರದ ಮೇಲ್ಛಾವಣಿ ಸಂಪೂರ್ಣವಾಗಿ ಹಾಳಾಗಿದ್ದು ಮತ್ತು ಇಲ್ಲಿ ಸುಮಾರು 40 ಜನರಷ್ಟು ಕಾರ್ಮಿಕರು ನೇಕಾರಿಕೆಯನ್ನು ಅವಲಂಬಿಸಿರತಕ್ಕಂಥ ಕಾರ್ಮಿಕರು ಇಂದು ಬೀದಿಪಾಲಾಗುವ ಲಕ್ಷಣಗಳಿವೆ. ಸರ್ಕಾರದವರು ಮತ್ತು ಸಂಬಂಧಪಟ್ಟ ಇಲಾಖೆ ತ್ವರಿತವಾಗಿ ಇದರತ್ತ ಗಮನ ಹರಿಸಿ ಇದನ್ನು ಮತ್ತೆ ಮೊದಲನೇ ಸ್ಥಿತಿಯತ್ತ
ತರಬೇಕು ಮತ್ತು ಹಾಳಾಗಿರ್ತಕ್ಕಂಥ ತಗಡಿನ ಮೇಲ್ಛಾವಣಿಯನ್ನು ತ್ವರಿತವಾಗಿ ರಿಪೇರಿ ಮಾಡಿ ಇದನ್ನೇ ನೇಕಾರಿಕೆಯನ್ನೇ ನಂಬಿರತಕ್ಕಂತಹ ಕಾರ್ಮಿಕರಿಗೆ ಒಂದು ಆಸರೆ ಒದಗಿಸಬೇಕೆಂಬುದು ಇಲ್ಲಿಯ ಬೇಡಿಕೆಯಾಗಿದೆ. ಇಪ್ಪತ್ತು ದಿವಸ ಆತ್ರ ಕೇಂದ್ರ ಬಿದ್ದ ಒಬ್ರು ಯಾ ಅಧಿಕಾರಿಗಳು ಬಂದು ಹನಿಗೆ ಹಾಕಿಲ್ರಿ. ಎಮ್ ಎಲ್ ಎ ಅವ್ರು ನೋಡ್ರಿ, ಅವ್ರು ಅವ್ರೇನು ಕೊಡ್ತಾರ ಏನು ಕೊಡೋದಿಲ್ಲ ಏನು ಬರೋದು ಇಲ್ರಿ. ನಮ್ಮ ಅನುದಾನ ನಮಗೆ ಕೊಡತ್ತೇವೆ, ಒಂದು ವರ್ಷದ ಅನುದಾನ ಕೊಡತ್ತೇವೆ, ಮೂರು ಪ್ರೊಜೆಕ್ಟ್ ಕುತ್ಕೊಂಡು ಆಫೀಸ್ ಮುಂದೆ ಹೋದ್ರೆ ಅವ್ರು ಅದನ್ನು ದಾದ್ ಮಾಡ್ಲಿಲ್ರಿ. ಹದಿನಾರು ಹದಿನೇಳು ಉಳ್ದೈತ್ರಿ ಸರ್, ಮೂರು ಪ್ರೊಜೆಕ್ಟ್ ಮಾಡ್ಕೊಂಡು ಎರಡು ಸರಿ ಬಿಜಾಪುರಕ್ಕೆ ಒಮ್ಮೆ ಬೋರ್ಡ್ ಆಫೀಸ್ಗೆ ಹೋದಿವ್ರು, ಒಮ್ಮೆ ನಮ್ಮ ಆಫೀಸ್ಗೆ ಹೋದಿವ್ರು. ಬರ್ತೈತ್ರಿ ಹದಿನೈದು ದಿನದಾಗ ಕಳಿಸ್ತೀವಿ ಅಂದಾರೆ, ಭಾಳ ನಮಗೆ ಹೋಗೋದಾಗಿಲ್ರಿ, ನಾವು ಹೋಗಿಲ್ಲ, ನಾವು ಕೈಲಿಂದ ಖರ್ಚು ಹಾಕೊಂಡು ಹೋಗ್ಬೇಕ್ರಲ್ಲ, ನಮ್ಗೆ ಹೊಟ್ಟೆನ ನಡೆಯೋದು ಕಷ್ಟ ಆಗಿರ್ತೈತ್ರಿ. ಅದಕ್ಕೆ ನಮ್ಗೆ ಅದನ್ನೇನು ಗಮನ ತಗೋತಾರೆ ತಗೊಳ್ರಿ. ಕಾದೇ ಶಿವಾಜಿ ಚವಾಣ್ ಏನಾಗಿದ್ರಲ್ಲಿ ಏನಾಗಿದ್ರಲ್ಲಿ ಇಲ್ಲಿ ನಮ್ಗೆ ಪರಿಹಾರ ಸರಿಯಾಗಿಲ್ರಿ. ಮತ್ತೆ ಮೊನ್ನೆ ನಮ್ಮ ಖಾದಿ ಭಂಡಾರ ಎಲ್ಲ ಭಾಳ ಆಗೈತ್ರಿ, ನಿಂತೈತ್ರಿ. ಅದು ಇಲ್ಲ, ಗೌರ್ಮೆಂಟ್ದವ್ರು ಎಲ್ಲಿ ಸಹಾಯ ಮಾಡ್ತಾರೋ ನಮಗೆ ಸಹಾಯ ಯಾರು ಮಾಡಂಗಿಲ್ಲ. ನಾವು ಅವ್ರ ಮೇಲಿನವ್ರು ಬಂದು ನಮ್ದು ನೋಡ್ಬೇಕಂತ ನಮ್ಮ ಆಸೆ ರೀ. ಸೌಲಭ್ಯಗಳು ಯಾವ ರೀತಿ ಮೊದಲಿದ್ದವ್ ರೀ ಸರ್ಕಾರದಿಂದ? ನಮಗೆ ಸೌಲಭ್ಯ ರೀ, ಏನಿದೆ ಆರು ತಿಂಗಳದ ಪಗಾರ ತಂದ ಅನುದಾನ ತಂದು ಬರ್ತೈತ್ರಿ. ಒಂದು ವರ್ಷದ ನಂತರ ಇಟ್ಕೊಂಡವ್ರಿಗೆ ಕೊಟ್ಟೆ ಇಲ್ರಿ. ಮತ್ತೆ ನಮ್ಗೆ ಸರಿಯಾಗಿ ಕೆಲಸನೂ ಇರಂಗಿಲ್ರಿ, ಆರು ತಿಂಗಳು ಇರ್ತೈತ್ರಿ, ಆರು ತಿಂಗ್ಳು ಬಂದಿರ್ತೈತ್ರಿ. ಮತ್ತು ನಮ್ಗೆ ಹೊರಗೆ ಹೋಗ್ಲಾಕ ನಮ್ಗೆ ಅನುಕೂಲ ಇಲ್ಲ, ಹೊರಗೆ ಹೋಗೋಂಗೆ ನಾವು ಮಾಡಿಲ್ಲ. ಈಗ 30 ವರ್ಷ ಆತು ಇದ್ರಾಗ ಮಾಡಿದ್ದಿಲ್ಲ ನಾವು, ಹೊರಗೆ ನಾವು ಬಿಸಿಲಿದಾಗದ ಆಗ್ಬಾರ್ದು ಇಲ್ಲಿ ಅದು. ಮತ್ತು ಅವ್ರು ಸರಿಯಾಗಿ ಕೆಲಸ ನಾನು ನಾವೇ ನೋಡಿದ್ನು, ಅಲ್ಲಿ 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 ನೂಲೇ ಇಲ್ಲ, ನಾವೇ ತರ್ನು ಹಂಗೆ ಹಿಂಗೆ ತವರತ್ತಾರೆ. ಈಗ 30 ವರ್ಷದಿಂದ ಆತ್ರಿ ನಾವು, 30 ವರ್ಷ ನಮ್ಮ ಕಡೆ ಕೆಲಸಕ್ಕೂ ಕರ್ಕೊಂಡು ಹೋಗಂಗಿಲ್ಲ ಹೊರಗೆ ನಾವು. ಮತ್ತೆ ಖಾದಿ ಭಂಡಾರ ಐತಿ, ನೀವು ಹೋಗ್ರಿ ಅಲ್ಲಿ ಕೆಲಸಕ್ಕೂ ನಮ್ಮ ಜೋಡಿ ಬರಕ್ಕೆ ಹೋಗ್ಬೇಡ್ರಿ. ಬರಬೇಡ, ಮತ್ತು ನಾವು ಏನು ಹೋಗೋಣ? ಮತ್ತು ಅರ್ಹ ತಿಂಗಳ ತನಕ ನಾವು ತಿನ್ನೋದೇನು, ಎಲ್ಲರೂ ಬಡ್ತಾನೆ ಐತೆ ಇಲ್ಲಿ ಬಂದಿವಿ ನಾವು. ಮತ್ತು ನಾವು ದವತಂದ್ರೆ ಇಲ್ಲಿ ಯಾಕೆ ಬರ್ತಿದ್ದೀವಿ ನಾವು? ಗೌರ್ಮೆಂಟ್ ಖಾದಿ ಭಂಡಾರ ಅರಬಿಗೆ ರಗಡೆ ಕಿಮ್ಮತ್ ಕೊಡ್ತಾರೆ, ಖಾಲಿ ನಮ್ಮ ನೂಲಾರಿಗೆ ಒಟ್ಟ ಕಿಮ್ಮತ್ ಇಲ್ಲ ಇಷ್ಟಗಳಂದ್ರೆ ಏನೆಲ್ಲ. ಪ್ರಾದೇಶಿಕ ಪಕ್ಷಗಳು ಬಿಜೆಪಿಯ ಕಠಿಣ ಹೋರಾಟವನ್ನು ನೀಡುತ್ತವೆ, ಕಾಂಗ್ರೆಸ್ ಅಲ್ಲ ಎಂದು ಅಸದುದ್ದೀನ್ ಓವೈಸಿ ಹೇಳಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಅಖಿಲ ಭಾರತ ಮಜ್ಲಿಸ್ ಇ ಇತಿಹಾದುಲ್ ಮುಸ್ಲಿಮಿನ್ ಮುಖ್ಯಸ್ಥ ಅಸದುದ್ದೀನ್ ಓವೈಸಿ ಮಾತನಾಡಿ, ಬಿಜೆಪಿ ಎಲ್ಲಿ ಕಳೆದು ಹೋಯಿತು? ಅವರು ಪಂಜಾಬ್ನಲ್ಲಿ ಸೋತರು, ಸಿಕ್ಕರು ಯಾರು? ಭಾರತದಲ್ಲಿ ಬಿಜೆಪಿ ಯಾಕೆ ಬೇರೆಡೆ ಕಳೆದುಕೊಂಡಿದೆ? ಅಲ್ಲಿ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ ಇಲ್ಲ ಎಂದು ಓವೈಸಿ ಹೇಳಿದ್ದಾರೆ. आप बताइए कौन सा फायदा हुआ? कहां बीजेपी हारी? पंजाब कौन है वहां पर? सिख वहां पर? जुनूबी हिंदुस्तान में बीजेपी हारी? क्यों हारी? क्योंकि वहां पर कांग्रेस नहीं है, रीजनल पार्टीज हैं, वहां पर रीजनल पार्टीज हैं। और खुद कांग्रेस के सदर अमेठी में उनको शिकस्त हुई तो उनको कामयाबी वायनाड से मिली। क्या वायनाड में 40% मुसलमान नहीं है? बताओ, मैं आज खुल के कह रहा हूं ताकि इस जलसे से पैगाम जाए, अगर आपके दिलो दिमाग में अगर अभी भी बाश शुको शुभात हैं, अगर आप आज भी गलत फहमी का शिकार हैं कि नहीं नहीं ये लोग हैं ये कुछ कर पाएंगे कुछ। ಶರಣಾದ ನಕ್ಸಲರು ಒಡಿಶಾದ ಟ್ರಾನ್ಸ್ಜೆಂಡರ್ಸ್ಗಾಗಿ ತರಬೇತಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುತ್ತಿದೆ. ಒಡಿಶಾದಲ್ಲಿನ ಮಲ್ಕಂಗರಿ ಜಿಲ್ಲೆಯ ಆಡಳಿತ ರಾಜ್ಯ ಪೊಲೀಸ್ ಸಹಾಯದಿಂದ ಶರಣಾದ ನಕ್ಸಲ್ ಮತ್ತು ಟ್ರಾನ್ಸ್ಜೆಂಡರ್ಗಳಿಗೆ 15 ದಿನ ತರಬೇತಿ ಕಾರ್ಯಕ್ರಮವನ್ನು ಆರಂಭಿಸಿದೆ. ನಕ್ಸಲರು ಮತ್ತು ಟ್ರಾನ್ಸ್ಜೆಂಡರ್ಸ್ ತಮ್ಮ ದೈಹಿಕ ಶಕ್ತಿಯನ್ನು ನಿರ್ಮಿಸಲು ಮತ್ತು ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಲು ತರಬೇತಿ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ಜಿಲ್ಲೆಯ ಆಡಳಿತ ಮತ್ತು ಪೊಲೀಸರು ಸರ್ಕಾರದ ಸಾಮಾಜಿಕ ಭದ್ರತೆ ಮತ್ತು ಅಂಗವಿಕಲ ಇಲಾಖೆಯ ಆದೇಶದಡಿಯಲ್ಲಿ ಮಲ್ಕಂಗ್ರಿ ಜಿಲ್ಲೆಯಲ್ಲಿ ಸಮರ್ಪಕ ಅಭಿವೃದ್ಧಿ ಮತ್ತು ಪುನರ್ವಸತಿ ಉದ್ದೇಶದಿಂದ ನಕ್ಸಲ್ ಮತ್ತು ಟ್ರಾನ್ಸ್ಜೆಂಡರ್ಸ್ಗಳಿಗೆ ಈ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. हम लोग जो पहले घूमते थे ट्रेन में बाजार में क्लब्स कर रहे थे तो लोग हमें अलग भिन्न दृष्टि से देख रहे थे, लेकिन हमारा सब किन्नर समाज इकट्ठा होकर हमने एक रास्ता चुन लिया कि हम भी दुनिया में कुछ करके दिखाएंगे। तो हम लोग हमारे डिस्ट्रिक्ट कलेक्टर के पास जाके हम लोग सार से बातचीत की और हमारा एक सपना था कि हम भी दुनिया में कुछ करके दिखाएंगे। तो हमारा
बात सुन के सर ने हमें एक डिसीजन लिया और हमें एक सिक्योरिटी गार्ड की ट्रेनिंग दे रहे हैं, तो हम बहुत इंटरेस्टेड ट्रेनिंग ले रहे हैं और हमारा ये वादा है कि हम दुनिया में कुछ करके दिखाएंगे, किन्नर समाज के नाम रोशन करेंगे। ನೇಪಾಳದ ಲಲಿತ್ನಲ್ಲಿ ರಟೋ ಮಚ್ಚಿಂದ್ರನಾಥ್ ರಥ ಉತ್ಸವವು ಅದ್ದೂರಿಯಾಗಿ ಜರುಗಿತು. ಹೌದು, ಬೋಟೋ ಜಾತ್ರವನ್ನ ವೀಕ್ಷಿಸಿದ ನಂತರ ಭಾನುವಾರದಂದು ರಟೋ ಮಚ್ಚಿಂದ್ರನಾಥ್ ರಥೋತ್ಸವವು ಜರುಗಿತು. ಇದು ತಿಂಗಳ ಅವಧಿಯ ಆಚರಣೆಯ ಅಂತ್ಯವನ್ನ ಸೂಚಿಸುತ್ತದೆ. ಈ ಉತ್ಸವವು ರತ್ನ ಲೇಪಿತ ವೆಸ್ಟ್ ಬೋಟೋ ಪ್ರದರ್ಶಿಸುವ ಸಂಪ್ರದಾಯವನ್ನ ಸುತ್ತುವರೆದಿರುತ್ತದೆ. ಇದನ್ನು ಮುಖ್ಯವಾಗಿ ಬೌದ್ಧರು ಮತ್ತು ನೇವರ್ ಸಮುದಾಯದ ಹಿಂದೂಗಳು ಆಚರಿಸುತ್ತಾರೆ. ಸ್ಪೆಷಾಲಿಟಿ ಆಸ್ಪತ್ರೆ ಬೇಕಿದೆ ಎಂದು ಕೇಂದ್ರ ಸಚಿವ ಸದಾನಂದ ಗೌಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆ ಪಶ್ಚಿಮ ಘಟ್ಟಗಳ ಸಾಲುಗಳಲ್ಲಿ ಆಗಾಗ ಬೇರೆ ಬೇರೆ ಕಾಯಿಲೆಗಳು ಬರುತ್ತಿರುತ್ತವೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕಿದೆ ಎಂದು ಅಭಿಪ್ರಾಯ ಪಟ್ಟರು. ಈ ಬಗ್ಗೆ ಕೇಂದ್ರದ ಮಂತ್ರಿಗಳ ಜೊತೆ ಮಾತನಾಡುತ್ತೇನೆ, ಕೇಂದ್ರದ ವಿಶೇಷ ಅನುದಾನ ಬಳಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಒತ್ತು ನೀಡುತ್ತೇವೆ, ಅನಂತಕುಮಾರ್ ಹೆಗಡೆ ಅವರನ್ನ ಜೊತೆಗೆ ಕರೆದುಕೊಂಡು ಹೋಗ್ತೇನೆ ಎಂದು ಸ್ಪಷ್ಟಪಡಿಸಿದರು. ಖಂಡಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಉತ್ತರ ಕನ್ನಡ ಜಿಲ್ಲೆಯ ಅಲ್ಲಿರುವಂಥ ಅಲ್ಲಿ ಬೇರೆ ಬೇರೆ ಒಂದು ರೀತಿಯಲ್ಲಿ ಅಲ್ಲಿ ಹೆಚ್ಚಾಗಿರುವಂಥದ್ದು ನಮ್ಮ ಪಶ್ಚಿಮ ಘಟ್ಟ, ಮತ್ತೊಂದು ಅರಣ್ಯ ಹೆಚ್ಚಾಗಿರುವಂಥದ್ರಿಂದ ಆಗಾಗ ಬೇರೆ ಬೇರೆ ಕಾಯಿಲೆಗಳು ಬರುವಂಥದ್ದು. ಖಂಡಿತವಾಗಿ ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವಶ್ಯಕತೆ ಇದೆ. ನಾನು ಅನಂತಕುಮಾರ್ ಹೆಗಡೆ ಅವರು ನಾವು ಎಪ್ರೂವ್ ಮಾತಾಡಿಕೊಂಡು ನಮ್ಮ ಕೇಂದ್ರದ ಮಂತ್ರಿಗಳಿಂದ ಕೇಂದ್ರ ಸರ್ಕಾರದಿಂದ ಕೊಡುವಂಥ ವಿಶೇಷ ಅನುದಾನದಲ್ಲಿ ಯಾವುದಾದ್ರು ಒಂದು ಅದನ್ನು ಕೊಡುವಂಥ ಒಂದು ವಿಶೇಷ ವ್ಯವಸ್ಥೆ ಕಡೆಗೆ ನಾನು ಒತ್ತು ಕೊಡ್ತೇನೆ. ಅದರ ಬಗ್ಗೆ ಅನಂತಕುಮಾರ್ ಹೆಗಡೆ ಅವರನ್ನು ಭಾರತೀಯ ರೈಲ್ವೆ ಇಲಾಖೆಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಚಲಿಸುವ ರೈಲಿನಲ್ಲಿ ಪ್ರಯಾಣಿಕರಿಗೆ ಮಸಾಜ್ ಸೇವೆಯನ್ನು ಒದಗಿಸಲಾಗುತ್ತಿದೆ. ರೈಲಿನಲ್ಲಿ ಪ್ರಯಾಣಿಸುವಾಗಲೇ ಅಗತ್ಯವಿರುವ ಪ್ರಯಾಣಿಕರು ಮಸಾಜ್ ಸೌಲಭ್ಯ ಪಡೆದುಕೊಳ್ಳಬಹುದು. ಆರಂಭಿಕ ಹಂತದಲ್ಲಿ ಈ ಸೌಲಭ್ಯವನ್ನು ಇಂದೋರ್ನಿಂದ ಹೊರಡುವ 39 ರೈಲುಗಳಲ್ಲಿ ಕಲ್ಪಿಸಲಾಗಿದೆ ಎಂದು ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ. ಮಸಾಜ್ ಸೇವೆಯಿಂದ ರೈಲ್ವೆಗೆ ವಾರ್ಷಿಕ ರೂ 20 ಲಕ್ಷ ಹೆಚ್ಚುವರಿ ಆದಾಯ ಹರಿದು ಬರಲಿದೆ. ಜೊತೆಗೆ 2000 ಮಸಾಜ್ ಸೇವಾ ಕಾರ್ಯಕರ್ತರು ರೈಲ್ವೆ ಟಿಕೆಟ್ ಖರೀದಿಸುವುದರಿಂದ ವಾರ್ಷಿಕ ರೂ 90 ಲಕ್ಷ ಹೆಚ್ಚುವರಿ ಟಿಕೆಟ್ ಮಾರಾಟವಾಗುವ ನಿರೀಕ್ಷೆ ಇದೆ. ಈ ರೀತಿಯ ಒಡಂಬಡಿಕೆ ಪ್ರಥಮ ಬಾರಿಗೆ ರೈಲ್ವೆ ಇಲಾಖೆ ಸಹಿ ಹಾಕಿದೆ ಎಂದು ರೈಲ್ವೆ ಅಧಿಕಾರಿ ರಾಜೇಶ್ ಬಾಜ್ ತಿಳಿಸಿದ್ದಾರೆ. ಸಂಚಾರದ ವೇಳೆಯ ಪ್ರಯಾಣಿಕರ ತಲೆ ಹಾಗೂ ಪಾದ ಮಸಾಜ್ ಸೇವೆಗೆ ರೂ 100 ಶುಲ್ಕ ವಿಧಿಸಲಾಗುತ್ತದೆ. हम लोग प्रयास कर रहे हैं कि ज़्यादा से ज़्यादा जो भी प्रयास कर करके यात्रियों को अधिक से अधिक सुविधा दे सकें. इसी को ध्यान में रखते हुए हम लोगों ने ये मसाज की जो सर्विसेज हैं वो चालू करने का निर्णय लिया था. हमारे यहाँ से 39 गाड़ियों को हमने चयनित किया, उनमें मसाज करने के लिए एक एजेंसी लगाई गई है. उसको उस व्यक्ति को ट्रेन मैसाजर्स जो मैसाज करने में ट्रेन है ऐसे व्यक्तियों को उसको नियुक्त करना है. उनका मेडिकल सर्टिफिकेट उनको देना है, पुलिस वेरिफिकेशन करके व्यक्ति का हमें देना है उसकी आईडी. वो सारे सर्टिफिकेट होने के बाद फिर हम लोग उसको ऑथराइज कर देंगे अपनी ओर से कि वो ट्रेन में चल सकता है और मसाज करने के लिए अधिकृत. मसाज की एक फैसिलिटी इंदौर से शुरू होने वाली है सभी ट्रेन्स में.
किस तरह से देखते हैं, क्या कितना बेनिफिट स्टिल रहेगा ये? एक्चुअली ऐसा है कि भारतीय रेलवे एक बहुत अच्छी शुरुआत करने जा रही है इंदौर की। अभी फिलहाल तो शायद इंदौर से एक्सप्रेस जो ट्रेनें स्टार्ट हो रही है तो उसमें मसाज सुविधा प्रोवाइड कर रही है। ये मसाज सुविधा मतलब जो यात्रीगण हैं उनको काफ़ी हेल्प करेगी। जैसे कई जगह कई बार क्या होता है कि बुजुर्ग व्यक्ति है, कुछ लेडीज़ हैं जो मतलब अकड़न जैसी हो जाए या कुछ उनको इस तरह से कुछ इश्यू है या किसी का मसाज डेली करना हो। ಶ್ರೀನಗರದಲ್ಲಿ ಕಾಶ್ಮೀರ ಕಲಾವಿದರ ಸಂಗೀತ ಪ್ರತಿಭೆಯನ್ನು ಹೆಚ್ಚಿಸಲು ಸಿಆರ್ಪಿಎಫ್ ಪ್ರತಿಭೆ ಹಂಟ್ ಆಯೋಜಿಸಿತು. ಹೌದು, ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿ ಕೇಂದ್ರೀಯ ರಿಸರ್ವ್ ಪೊಲೀಸ್ ಫೋರ್ಸ್ ಆಯೋಜಿಸಿದ ಕಾವಿಶ್ ಎಂಬ ಪ್ರತಿಭಾವಂತ ಹಂಟ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಯುವ ಕಾಶ್ಮೀರಿ ಕಲಾವಿದರ ಸಂಗೀತ ಪ್ರತಿಭೆಯನ್ನು ಹೆಚ್ಚಿಸಲು ಮತ್ತು ಹಾಡಿನ ಸಂಗೀತದಲ್ಲಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. काविश एक टैलेंट हंट प्रोग्राम है जो हम लोगों ने देखा कश्मीर में बच्चों में बहुत टैलेंट है, स्पोर्ट्स में भी है और परफॉर्मिंग आर्ट्स में भी है. तो ये काविश परफॉर्मिंग आर्ट्स के लिए है. कोई भी एक प्लेटफॉर्म हम लोग देना चाहते हैं, सिर्फ श्रीनगर में नहीं बल्कि हर डिस्ट्रिक्ट में, जिसमें कि हम लोग कॉम्पिटिशन्स करें और जो जो टैलेंटेड बच्चे हैं उनको सिलेक्ट करें और उनको आगे बढ़ने के लिए मदद करें, उनकी हौसला अफजाई करें और उनको अप्रिशिएट करें कि उनकी टैलेंट को अप्रिशिएट करें. ಕರ್ನಾಡ್ ನಿಧನಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಗಿರೀಶ್ ಕಾರ್ನಾಡ್ ಅವರ ನಿಧನದಿಂದ ನನಗಂತೂ ಅತೀವ ದುಃಖವಾಗಿದೆ. ಪ್ರಗತಿಪರ ವಿಚಾರಧಾರೆಗೆ ಇದರಿಂದ ಕೊಡಲಿ ಪೆಟ್ಟು ಬಿದ್ದಿದೆ. ಜೀವನದಲ್ಲಿ ಅನೇಕ ಏರುಪೇರು ಕಂಡಿರುವವರು ಗಿರೀಶ್ ಕಾರ್ನಾಡ್. ಸಾಹಿತ್ಯ ರಂಗದಲ್ಲೂ ಕಾರ್ನಾಡ್ ಕೊಡುಗೆ ಅಪಾರ. ಗುಬ್ಬಿ ವೀರಣ್ಣ ಕಂಪನಿಯಿಂದ ಹಿಡಿದು ಸಿನಿಮಾದವರೆಗೂ ಸಾಕಷ್ಟು ಚಿತ್ರ ನಿರ್ದೇಶನ ನಟನೆ ಮಾಡಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ತಂದುಕೊಟ್ಟಿದ್ದು ಕರ್ನಾಟಕಕ್ಕೆ ಹೆಮ್ಮೆ ವಿಚಾರ. ನಾವು ಒಬ್ಬ ಶ್ರೇಷ್ಠ ಲೇಖಕ, ಬುದ್ಧಿಜೀವಿ, ನಾಟಕಗಾರ, ನಿರ್ದೇಶಕ, ನಟನನ್ನ ಕಳೆದುಕೊಂಡಿದ್ದೇವೆ. ತಮ್ಮ ವಿಚಾರವನ್ನ ಅವರು ಅತ್ಯಂತ ನಿರ್ಭೀತಿಯಿಂದ ಜನರ ಮುಂದಿಡುತ್ತಿದ್ದರು. ಕರ್ನಾಟಕದಲ್ಲಿ ಅವರ ಸ್ಮಾರಕ ನಿರ್ಮಾಣ ಮಾಡಲು ಖರ್ಗೆ ಒತ್ತಾಯ ಮಾಡಿದ್ರು. ಅನೇಕ ಏರುಪೇರುಗಳನ್ನ ನೋಡಿದಂತ ಕಾರ್ನಾಡ್ ಅವರು ಪ್ರಥಮವಾಗಿ ಸಿರ್ಸಿಯಲ್ಲಿ ಪ್ರಾಥಮಿಕ ತನ್ನ ವಿದ್ಯಾಭ್ಯಾಸ ಮಾಡಿ ತದನಂತರ ಧಾರವಾಡದಲ್ಲಿ ತನ್ನ ಡಿಗ್ರಿಯನ್ನು ಮುಗಿಸಿ ಆಮೇಲೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಕೂಡ ವಿದ್ಯಾಭ್ಯಾಸವನ್ನು ಮಾಡಿ ಅಲ್ಲಿಯೂ ಕೂಡ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿ ಸಾಹಿತ್ಯದಲ್ಲೂ ಕೂಡ ಅಷ್ಟೇ ಅವರ ದೊಡ್ಡ ಕೊಡುಗೆ ಇದೆ. ಗುಬ್ಬಿ ವೀರಣ್ಣ ನಾಟಕ ಮಂಡಳಿ ಹಿಡ್ಕೊಂಡು ಸಿನಿಮಾ ಥಿಯೇಟರ್ವರೆಗೆ ಅವರು ಕೆಲಸವನ್ನು ಮಾಡಿದ್ದಾರೆ, ಸಾಕು ಡೈರೆಕ್ಷನ್ ಮಾಡಿದ್ದಾರೆ, ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತು ಅನೇಕ ಅಕಾಡೆಮಿಗಳ ಸದಸ್ಯರಾಗಿ ಮತ್ತು ಅದರ ಅಧ್ಯಕ್ಷರಾಗಿ ಕೆಲಸ ಕೂಡ ಮಾಡಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ನಮಗೆ ಕರ್ನಾಟಕಕ್ಕೆ ಹೆಮ್ಮೆ ಏನಂದರೆ ಸುಮಾರು ಏನು ನಮ್ಮ ಈಗ ಸದ್ಯಕ್ಕೆ ಬಂದಿರತಕ್ಕಂಥ
ಜ್ಞಾನಪೀಠ ಅವಾರ್ಡಿಗಳೇನಿದ್ದಾರೆ ಆ ಜ್ಞಾನಪೀಠ ಅವಾರ್ಡಿಗಳಲ್ಲಿ ಕೂಡ ಅವರು 1998 ಅವರಿಗೆ ಈ ಅವಾರ್ಡನ್ನು ಸಿಕ್ಕಿತ್ತು. ಮತ್ತು ಇಂಥ ಒಬ್ಬ ಪ್ರಗತಿಪರ ವಿಚಾರಧಾರೆ ವ್ಯಕ್ತಿಗೆ ಅನೇಕ ಕೊಡುಗೆಗಳನ್ನು ಸಮಾಜ ಅವರನ್ನು ಗುರುತಿಸಿ, ಸರ್ಕಾರ ಅವರನ್ನು ಗುರುತಿಸಿ, ಸಾಹಿತಿಗಳು ಎಲ್ಲರೂ ಗುರುತಿಸಿ ಅವರಿಗೆ ಒಂದು 371J ನನ್ನ ಜಾತಿಗೆ ಅನುಕೂಲ ಆಗಲಿ ಅಂತ ತಂದಿಲ್ಲ, ಇಡೀ ಹೈದರಾಬಾದ್ ಕರ್ನಾಟಕ ಭಾಗದ ಅಭಿವೃದ್ಧಿಗೋಸ್ಕರ ತಂದೀನಿ ಎಂದು ಮಾಜಿ ಸಂಸದ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು. ಕಲಬುರಗಿಯಲ್ಲಿ ಮಾಜಿ ಸಂಸದ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿ, ಅಂದು 371J ಬಿಲ್ ಪಾಸ್ ಮಾಡೋಕೆ ನಮಗೆ ಮೆಜಾರಿಟಿ ಇದ್ದಿರಲಿಲ್ಲ, ಆದರೂ ಅವರಿವರ ಕೈಕಾಲು ಹಿಡಿದುಕೊಂಡು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ 371J ತಂದಿದ್ದೆ. ಅಧಿಕಾರವಿರಲಿ ಇಲ್ಲದಿರಲಿ ಅಭಿವೃದ್ಧಿ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ, ನೂತನ ಸಂಸದ ಉಮೇಶ್ ಜಾಧವ್ ನನ್ನ ಸಲಹೆ ಪಡೆದುಕೊಳ್ಳಲಿ ಅಂತ ನಾ ಹೇಳೋದಿಲ್ಲ, ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾನೇ ಸಹಕಾರ ನೀಡುತ್ತೇನೆ, ಸಿಎಂ HDK ಗ್ರಾಮ ವಾಸ್ತವ್ಯ ಏನು ಹೊಸದಲ್ಲ, ಈ ಹಿಂದೆ ಅನೇಕ ಸಲ ಮಾಡಿದ್ದಾರೆ, ಗ್ರಾಮ ವಾಸ್ತವ್ಯದಿಂದ ಜನರ ಸಮಸ್ಯೆಗಳನ್ನು ನೇರವಾಗಿ ತಿಳಿದುಕೊಂಡು ಬಗೆಹರಿಸಬಹುದು ಎಂದು ಸಂಸದ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದರು. ರಾಜ್ಯದಾದ್ಯಂತ ಇಂದು ಭೂ ಸ್ವಾಧೀನ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಚಿಗರಹಳ್ಳಿ ಕ್ರಾಸ್ ಬಳಿ ರೈತರ ಪ್ರತಿಭಟನೆ ನಡೆಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಚಿಗರಿಹಳ್ಳಿ ಕ್ರಾಸ್ ಬಳಿ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ರು. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ ಕಾರಣ ಪ್ರಯಾಣಿಕರು ಪರದಾಡಿದ್ರು ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಗೆ ವಿವಿಧ ರೈತ ಸಂಘದವರು ಸಾಥ್ ನೀಡಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹೋರಾಟಕ್ಕೆ ಜೈವಾಗ್ಲಿ, ರೈತರ ಹೋರಾಟಕ್ಕೆ ಜೈವಾಗ್ಲಿ, ರೈತರ ಹೋರಾಟಕ್ಕೆ ಜೈವಿ. ರಾಜ್ಯ ಸರ್ಕಾರ ಕೇಳಿಕ್ಕಲ್ಲ, ಭೂಸ್ವಾಧೀನ ಕಾಯ್ದೆ ತರುತ್ತಿರುವಂತ ರಾಜ್ಯ ಸರ್ಕಾರ ಕೇಳಿಕ್ಕಲ್ಲ, ರೈತ ವಿರೋಧಿ ಸರ್ಕಾರ ಕೇಳಿಕ್ಕಲ್ಲ. ಕಾಮಗಾರಿಗಳ ಗುಣಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ರಾಜಿಯಾಗುವುದಿಲ್ಲ ಎಂದು ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ತಿಳಿಸಿದರು. ಸಾಹಿತಿ ಗಿರೀಶ್ ಕಾರ್ನಾಡ್ ಅವರ ನಿಧನದ ಗೌರವಾರ್ಥ ಇಂದು ನಡೆಯಬೇಕಿದ್ದ ಜಲಸಂಪನ್ಮೂಲ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ಸಭೆಯನ್ನು ಮುಂದೂಡಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಯಾವುದೇ ಒತ್ತಡ ಏನೇ ಇದ್ದರೂ ಗುಣಮಟ್ಟದ ವಿಚಾರದಲ್ಲಿ ರಾಜಿಯಾಗುವುದಿಲ್ಲ, ರಸ್ತೆ ಕಾಲುವೆ ಸೇರಿದಂತೆ ಪ್ರತಿ ಕಾಮಗಾರಿಯ ಮಾಹಿತಿಯೊಂದಿಗೆ ನಾಳೆ ನಡೆಯುವ ಸಭೆಗೆ ಇಲಾಖೆಯ ಎಲ್ಲ ಅಧಿಕಾರಿಗಳು ಬರಬೇಕು ಎಂದರು. ರಾಜ್ಯದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಚರ್ಚಿಸಿ ನಿರ್ದೇಶನ ನೀಡಲು ಸಭೆ ಕರೆಯಲಾಗಿದೆ. ಭೂ ಸ್ವಾಧೀನದ ವಿಚಾರ ಕಾರ್ಯನಿರ್ವಾಹಕ ಇಂಜಿನಿಯರ್, ಅಧೀಕ್ಷಕ ಇಂಜಿನಿಯರ್, ಮುಖ್ಯ ಇಂಜಿನಿಯರ್ಗಳು ಸೇರಿದಂತೆ ಯಾರ್ಯಾರು ಏನೇನು ಕೆಲಸ ಮಾಡುತ್ತಿದ್ದಾರೆ ಎಂಬ ಮಾಹಿತಿಯೂ ಇರಬೇಕು. ಆರ್ಥಿಕ ಶಿಸ್ತನ್ನು ಪಾಲನೆ ಮಾಡಬೇಕಿದೆ. ಸಂಬಂಧಿಸಿದ ಇಲಾಖೆಯ ಕಾರ್ಯದರ್ಶಿ, ವ್ಯವಸ್ಥಾಪಕ ನಿರ್ದೇಶಕರುಗಳು ಇಂಜಿನಿಯರ್ಗಳ ವಾಹನಗಳ ಚಲನ ವಲನಗಳ ಬಗ್ಗೆಯೂ ನಿಗಾ ವಹಿಸಬೇಕೆಂದು ಹೇಳಿದರು. ಖ್ಯಾತ ಸಾಹಿತಿ, ಪ್ರಸಿದ್ಧ ನಾಟಕಕಾರರಾದ ಗಿರೀಶ್ ಕಾರ್ನಾಡ್ ಅವರ ನಿಧನ ಭರಿಸಲಾಗದ ನಷ್ಟವಾಗಿದೆ ಎಂದು ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಒಬ್ಬ ನಟರಾಗಿ ತಮ್ಮ ಪ್ರತಿಭೆ ಮೂಲಕ ನಾಡಿಗೆ ಪ್ರಸಿದ್ಧರಾಗಿದ್ದರು, ಸಾಹಿತ್ಯದ ಮೂಲಕ ಸ್ಫೂರ್ತಿಯಾಗಿದ್ದರು, ನಾಟಕಗಳ ಮೂಲಕ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದರು, ಸರ್ಕಾರಿ ಗೌರವಗಳು ಬೇಡ ಎಂದು ಹೇಳಿರುವುದು ಗಿರೀಶ್ ಕಾರ್ನಾಡ್ ಅವರ ಬದ್ಧತೆ ಸಿದ್ಧಾಂತಗಳನ್ನು ತೋರಿಸುತ್ತದೆ. ಅವರ ಬಂಧುಗಳಿಗೆ ಗಿರೀಶ್ ಕಾರ್ನಾಡ್ ಅವರ ನಿಧನದ ದುಃಖ ಭರಿಸುವ ಶಕ್ತಿ ಭಗವಂತನು ನೀಡಲಿ ಎಂದು ಸಂತಾಪ ಸೂಚಿಸಿದರು. ಶಿಕ್ಷಣ ಕ್ಷೇತ್ರ, ಶಿಕ್ಷಣ ಇಲಾಖೆ ಅವತ್ತು ಬಹಳ ಮಹತ್ತರ ಇರ್ತಕ್ಕಂಥ ಕ್ಷೇತ್ರ. ಯಾರಿದ್ದಾರೆ ಇವತ್ತು ಮಂತ್ರಿಗಳು ಅದಕ್ಕೆ? ಇಂಥ ಶಿಕ್ಷಣ ಕ್ಷೇತ್ರಕ್ಕೆ ಇವತ್ತು ಇದಕ್ಕೆ ಮುಖ್ಯ ಪೋರ್ಟ್ಫೋಲಿಯೋ ಕೂಡ ಮುಖ್ಯಮಂತ್ರಿಗಳ ಜೊತೆಲೇ ಇಟ್ಕೊಂಡು ಈ ಕ್ಷೇತ್ರದ ಬಗ್ಗೆ ಇವತ್ತರು ಕಳೆದ ಒಂದು ವರ್ಷದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ಮುಂಚೆ ಇದ್ದಂಥ ಮಂತ್ರಿಗಳು ಯಾರೂ ಕೂಡ ಇದ್ರ ಬಗ್ಗೆ ಏನಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರೌಢ ಮತ್ತು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಷ್ಟೊಂದು ಮಹತ್ವ ಇರ್ತಕ್ಕಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ರಿವ್ಯೂ ಮಾಡ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ. ಏನು ಶಿಕ್ಷಕರ ಗುಣಮಟ್ಟವನ್ನು ಜಾಸ್ತಿ ಮಾಡೋ ದಿಕ್ಕಿನಲ್ಲಿ, ಅದನ್ನು ವೃದ್ಧಿ ಮಾಡೋ ದಿಕ್ಕಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ಖಾತೆ ನೀಡ್ತಕ್ಕಂಥ ಕುಮಾರಸ್ವಾಮಿಗಳು ಏನಾದ್ರೂ ಕೆಲಸ ಮಾಡಿದ್ರೆ ಅದನ್ನು ಮಾಡಿಲ್ಲ. ಆದರೆ ಏಕಾಏಕಿ ಈಗ ಗ್ರಾಮ ವಾಸ್ತವ್ಯ ಮಾಡ್ತೇನೆ, ಶಾಲೆಯಲ್ಲಿ ವಾಸ್ತವ್ಯ ಮಾಡ್ತೇನೆ ಅಂತೇಳಿ ಹೊಸ ಡ್ರಾಮಾನ ಶೂಟ್ ಮಾಡೋದ್ರ ಮೂಲಕ ತಮ್ಮ ಹುಳುಕನ್ನು ಅಥವಾ ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳುವಂಥ ಕೆಲಸ ಒಂದು ಪ್ರಚಾರವನ್ನು ಗಿಟ್ಟಿಸ್ಕೊಳ್ಳೋ ಮೂಲಕ ಈ ಒಂದು ಗ್ರಾಮ ವಾಸ್ತವ್ಯಕ್ಕೆ ಕೈ ಹಾಕಿರ್ತಕ್ಕಂಥದ್ದು
ಇವರು ಯಾರು ಕೂಡ ಇವರು ಉದ್ದಾರ ಆಗಕ್ಕೆ ಸಾಧ್ಯ ಇಲ್ಲ. ಅವ್ರು ಕೇವಲ ಆಡಳಿತ ನಡೆಸತಕ್ಕಂಥದ್ದು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಇದು ಕೇವಲ ಒಂದು ಬಂಡವಾಳ ಶಾಹಿಗಳ ಒಂದು ಸರ್ಕಾರ ಅಷ್ಟಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದು. ರಾಜ್ಯದ ಬಡವರ ಬಗ್ಗೆ ಆಗಲಿ, ರೈತರ ಬಗ್ಗೆ ಆಗಲಿ, ರಾಜ್ಯದಲ್ಲಿರ್ತಕ್ಕಂಥ ಒಂದು ದಾರುಣ ಪರಿಸ್ಥಿತಿ, ಒಂದು ಭೀಕರ ಬರಗಾಲ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಗ್ರಾಮೋತ್ಸವ ಮಾಡ್ತಾ ಇರ್ತಕ್ಕಂಥದ್ದು ಹೇಗಾಗಿದೆ ಅಂತಂದ್ರೆ, ಅದನ್ನ ಹೇಳ್ತಾರೆ ರೋಮ್ ಹುತ್ತು ಹತ್ತಿ ಉರಿಯಂತ ಸಂದರ್ಭದಲ್ಲಿ ರಾಜ ಪಿಟೀಲು ಪಡಿಸ್ಕೊಂಡು ಕೂತಿದ್ದ ಅಂದಂಗೆ ಇತ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರಗಾಲ ಪರಿಸ್ಥಿತಿಯನ್ನ ಬೆಂಗಳೂರಲ್ಲಿ ಕುತ್ಕೊಂಡು ಅಧಿಕಾರಿಗಳ ಕಿವಿಯಂಡಿ, ಮಂತ್ರಿಗಳ ಕಿವಿಯಂಡಿ ಕೆಲಸ ಮಾಡಿಸೋದ್ರ ಬದಲು ತಾವೇ ಹೋಗಿ ಗ್ರಾಮ ವಾಸ್ತವ್ಯ ಮಾಡೋದ್ರ ಮೂಲಕ ತಮ್ಮ ವೈಫಲ್ಯಗಳನ್ನ ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇದು ಸರಿಯಲ್ಲ. ಈಗಲಾದ್ರೂ ಕೂಡ ಎಚ್ಚೆತ್ಕೊಂಡು ರಾಜ್ಯದ ಜನರ ಸಂಕಷ್ಟಕ್ಕೆ ಧಾವಿಸಬೇಕು ಅಂತಕ್ಕಂಥ ಮಾತನ್ನ. ಇದಿಷ್ಟು ಈವರೆಗಿನ ಸುದ್ದಿ.